ಪ್ರತಿ ಮನೆಯಂಗಳದಲ್ಲಿ ಹೂದೋಟ ಮಾಡಿ ಭಿನ್ನ ಭಿನ್ನ ರೀತಿಯ ಹೂಗಳನ್ನು ಬೆಳೆಸುವುದು ಇತ್ತೀಚಿನ ದಿನಗಳ ಫ್ಯಾಷನ್ ಆಗಿದೆ. ಆದರೆ ಗಿಡವೇ ಜೀವನ, ಹಸಿರ ನಡುವೆ ಬದುಕುವುದೇ ಒಂದು ಸಂಭ್ರಮ ಎನ್ನುವ ಧ್ಯೇಯದೊಂದಿಗೆ ಬದುಕು ಸಾಗಿಸುತ್ತಿರುವ ಅಪ್ಪಟ ಹಸಿರ ಪ್ರೇಮಿಯೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ನಾನಾ ರೀತಿಯ ಹೂವಿನ ಗಿಡಗಳನ್ನು ಇವರು ತಮ್ಮ ಮನೆಯಂಗಳದಲ್ಲಿ ಬೆಳೆಸುತ್ತಿದ್ದು, ವಿವಿಧ ದೇಶಗಳಿಂದ ತಂದ ವಾಟರ್ ಲಿಲ್ಲಿ ಮತ್ತು ತಾವರೆ ಗಿಡಗಳು ಇವರ ಗಿಡಗಳ ಕಲೆಕ್ಷನ್ಗಳಲ್ಲಿ ಅತ್ಯಂತ ಆಕರ್ಷಕವಾಗಿ ಕಂಗೊಳಿಸುತ್ತಿವೆ. ಹವಾಮಾನ ವೈಪರೀತ್ಯ, ವಿಪರೀತ ಉಷ್ಣಾಂಶತೆ ಮೊದಲಾದ ಸಮಸ್ಯೆಗಳಿಂದ ಕಂಗೆಟ್ಟಿರುವ ಜನ ಇತ್ತೀಚಿನ ದಿನಗಳಲ್ಲಿ ಪರಿಸರ ರಕ್ಷಣೆಯ ವಿಚಾರದಲ್ಲಿ ಕೊಂಚ ಹೆಚ್ಚು ಅಲರ್ಟ್ ಆಗಿದ್ದಾರೆ. ತಮ್ಮ ಮನೆಯಲ್ಲಿ ಇರುವ ಜಾಗದಲ್ಲಿ ಗಿಡಮರಗಳನ್ನು ನೆಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ಸಾಮಾನ್ಯವಾಗಿ ಎಲ್ಲೆಡೆ ಗೋಚರಿಸಿದೆ. ಅದರಲ್ಲೂ ಪ್ರತಿ ಮನೆಗಳಲ್ಲಿ ಭಿನ್ನ ರೀತಿಯ ಹೂವಿನ ಗಿಡಗಳನ್ನು ಕುಂಡಗಳನ್ನು ಇರಿಸಿ ಹಸಿರಿನ ಜೊತೆಗೆ ಮನಸ್ಸಿಗೆ ಮುದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದೇ ರೀತಿ ಮನೆ ಅಂಗಳ ತುಂಬ ಹಸಿರನ್ನೇ ಬೆಳೆಸಿರುವ ಪ್ರಕೃತಿ ಪ್ರೇಮಿಗಳ ಸಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪರ್ಪುಂಜದ ಚಂದ್ರ ಸೌಗಂಧಿಕ ಕೂಡ ಸೇರುತ್ತಾರೆ. ವಿವಿಧ ಕಡೆಗಳಿಂದ ವಿಶೇಷ ಹೂಗಳ ಗಿಡಗಳನ್ನು ತಂದು ಬೆಳೆಸಿ ಪೋಷಿಸಿಕೊಂಡು ಬರುತ್ತಿರುವ ಚಂದ್ರ ಸೌಗಂಧಿಕ ಆಸಕ್ತರಿಗೆ ನೀಡುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅಲ್ಲದೆ ಇವರಲ್ಲಿ ಸುಮಾರು 10 ಮಿಕ್ಕಿದ ವಿವಿಧ ಜಾತಿಯ ತಾವರೆ ಗಿಡಗಳು ಇದ್ದು, ಬಿಳಿ, ಕೆಂಪು, ಗುಲಾಬಿ, ನೇರಳೆ, ಹಳದಿ ಹೀಗೆ ಎಲ್ಲ ಬಣ್ಣದ ತಾವರೆಗಳು ಇವರ ಅಂಗಳದಲ್ಲಿ ಪ್ರತಿದಿನವೂ ಅರಳುತ್ತಿದ್ದು, ಇವುಗಳ ಅಂದ ಹಾಗೂ ಕಂಪು ಇಲ್ಲಿಗೆ ಭೇಟಿ ನೀಡುವವರ ಮನಸ್ಸನ್ನು ಸೆಳೆಯುತ್ತಿದೆ. ವಾಟರ್ ಲಿಲ್ಲಿ ತುಂಬ ವೆರೈಟಿಗಳನ್ನು ನಾನು ಕಲೆಕ್ಟ್ ಮಾಡಿದ್ದೇನೆ. ಒಂದು 30 ಜಾತಿ ಹೂ ಗಿಡಗಳು ನನ್ನ ಹತ್ರ ವಾಟರ್ ಲಿಲ್ಲಿಗಳಿವೆ. ಲೋಟಸ್ ಒಂದು 10 ಜಾತಿ ಇದೆ. ಬೇರೆ ಬೇರೆ ಕಡೆಯಿಂದ ಈ ಗಿಡಗಳನ್ನು ನಾವು ಸಂಗ್ರಹ ಮಾಡಿದ್ದೇನೆ. ತುಂಬ ಇಷ್ಟದ ವಿಷಯ ನನಗೆ. ಗಿಡ ಅಂದರೆ ಜೀವನ, ನಂದು ಯಾವಾಗಲೂ ಹೇಳ್ತಾ ಇರ್ತೇನೆ, ಗಿಡವೇ ಜೀವನ ಅಂತ. ಹಾಗೆ ಹಸಿರು ನಡುವೆ ಬದುಕುವುದೇ ಒಂದು ಸಂಭ್ರಮ ಅದು. ಅದಕ್ಕಾಗಿ ನಾನು ಇಷ್ಟೆಲ್ಲ ಗಿಡಗಳನ್ನು ಹಚ್ಕೊಂಡಿದ್ದೇನೆ. ಇಲ್ಲಿ ಬೇರೆ ಬೇರೆ ದೇಶದ ವಾಟರ್ ಲಿಲ್ಲಿಗಳಿವೆ. ಪ್ರತಿ ದಿವಸ ಹೊಸ ಹೊಸ ಹೂಗಳನ್ನು ನೋಡೋದೇ ಒಂದು ಆನಂದ. ಮತ್ತು ನನ್ನ ಹತ್ರ ತುಂಬ ಮಜೆಂಟಿಯ ಜೇನು ಸಾಕಣೆ ವ್ಯವಸ್ಥೆ ಇದೆ. ಆ ಜೇನು ಹುಳುಗಳಿಗೆ ಇದು ಭಾಳ ಇಷ್ಟವಾದ ಹೂವು. ಆದ ಕಾರಣ ಮುಂಜಾನೆ ಆ ಜೇನು ಮಕರಂದ ಸಂಗ್ರಹ ಮಾಡೋದು, ಕುಸುಮ ತೆಗೆದುಕೊಂಡು ಹೋಗೋದನ್ನು ನೋಡೋದೇ ಒಂದು ರೀತಿಯ ಖುಷಿ. ಅದಕ್ಕಾಗಿ ನಾವು ಇದನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಇದರಿಂದ ಹೊಸ ಜನ್ರೇಷನ್ಗೆ ಏನೋ ಸಿಗಬೇಕು ಎಂಬ ಉದ್ದೇಶವೂ ನಮಗಿದೆ. ಮಕ್ಕಳಿಗೆ ಇದನ್ನು ಹೇಳಬೇಕು, ಈ ರೀತಿ ಬೆಳೆಯುವುದನ್ನು, ಪರಿಸರವನ್ನು ತುಂಬ ಸುಂದರವನ್ನಾಗಿ ಸ್ವಚ್ಛವನ್ನಾಗಿ ಇಟ್ಟುಕೊಳ್ಳುವ ಕುರಿತು ನಾವು ಅವರಿಗೆ ಹೇಳಬೇಕು. ಅದನ್ನು ಅವರು ಮತ್ತೆ ಬೆಳೆಸ್ಕೊಂಡು ಹೋಗಬೇಕೆನ್ನುವ ಉದ್ದೇಶ ಇದೆ. ಹಾಗೆ ಇಡೀ ಹಚ್ಚ ಹಸಿರನ್ನು ಹಚ್ಚಿಕೊಂಡು ನಾವಿಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಹೂವಿನ ಗಿಡಗಳ ಜೊತೆಗೆ ಹೂವಿನ ಮಕರಂದವನ್ನು ಹೀರಿ ಪರಾಗಸ್ಪರ್ಶಕ್ಕೆ ಸಹಕಾರಿಯಾಗಿರುವ ಮುಜಂಟಿ ಜೇನುಗಳ ಗೂಡುಗಳನ್ನು ಇವರು ಮನೆ ಸುತ್ತಮುತ್ತ ಸಾಕುತ್ತಿದ್ದಾರೆ. ಈ ಜೇನುಗಳು ಔಷಧೀಯ ಗುಣಮಟ್ಟದ ಜೇನುಗಳನ್ನು ನೀಡುವುದಲ್ಲದೆ ಹೂವಿನ ಗಿಡಗಳಿಗೆ ಅತ್ಯಂತ ಹೆಚ್ಚು ಉಪಕಾರಿಯಾಗಿದೆ ಎನ್ನುವ ಕಾರಣಕ್ಕೆ ಎಲ್ಲ ಕಡೆಗಳಲ್ಲಿ ಚಂದ್ರರು ಈ ಜೇನುಗಳನ್ನು ಸಾಕುತ್ತಿದ್ದಾರೆ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪರ್ಪುಂಜ ಎಂಬಲ್ಲಿ ಹೆದ್ದಾರಿ ಪಕ್ಕದಲ್ಲೇ ಮನೆ ಮಾಡಿಕೊಂಡಿರುವ ಇವರು ಪ್ರಯಾಣಿಕರ ಕಣ್ಣು ತಂಪು ಮಾಡಿಸುವುದರ ಜೊತೆಗೆ ಪುಟ್ಟದಾದ ಕ್ಯಾಂಟೀನ್ ಕೂಡ ನಡೆಸಿಕೊಂಡು ಔಷಧೀಯ ಪಾನೀಯಗಳನ್ನು ನೀಡುವ ಮೂಲಕ ಮನೆ ಮಾತಾಗಿದ್ದಾರೆ. ಅನೀಶ್, V4 ನ್ಯೂಸ್, ಪುತ್ತೂರು.